24ರಂದು ಜರುಗುವ ಲಿಂಬೆ ಉತ್ಸವ 2022ರ ಈ ಬಗ್ಗೆ ವಿಜಯಪುರ ನಗರದ ಹೊರವಲಯದಲ್ಲಿರುವ ಐಬಿ ಹಾಲ್ನಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಲಿಂಬೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಶೋಕ್ ಅಲ್ಲಾಪೂರ್ ಅವರು ಲಿಂಬೆ ಉತ್ಸವದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು. ಏಪ್ರಿಲ್ 23 ಮತ್ತು 24ರಂದು ಜರುಗಲಿರುವ ಲಿಂಬೆ ಉತ್ಸವ 2022ರ ಪತ್ರಿಕಾಗೋಷ್ಠಿ ನಗರದ ಹೊರವಲಯದಲ್ಲಿರುವ ಐಬಿ ಹಾಲ್ನಲ್ಲಿ ಜರುಗಿತು. ವಿವಿಧ ಪತ್ರಿಕಾ ಮಾಧ್ಯಮಗಳ ಪ್ರತಿನಿಧಿಗಳು ವಾರ್ತಾ ವರದಿಗಾರರು ಆಗಮಿಸಿ ಆಯೋಜಕರಿಂದ ಲಿಂಬೆ ಉತ್ಸವದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡರು. ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಲಿಂಬೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಶೋಕ್ ಅಲ್ಲಾಪೂರ್ ವಿಜಯಪುರದ ಲಿಂಬೆ ವಿಶ್ವ ಪ್ರಸಿದ್ಧಿಯಾಗಿಸುವ ನಿಟ್ಟಿನಲ್ಲಿ ಪ್ರಪ್ರಥಮ ಬಾರಿಗೆ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿತ್ತು. ಅಂದು 40 ಮಳಿಗೆಗಳಲ್ಲಿ ನಿಂಬೆ ಹಣ್ಣು ಮತ್ತು ಸಿರಿಧಾನ್ಯಗಳ ಉತ್ಪನ್ನಗಳ ಪ್ರದರ್ಶನ ಮತ್ತು ಮೌಲ್ಯವರ್ಧನೆ ತರಬೇತಿ ಆಯೋಜಿಸಲಾಗಿತ್ತು. ಭವಿಷ್ಯದ ಸರ್ಕಾರದ ಫುಡ್ ಪಾರ್ಕ್ ಯೋಜನೆ ಕಿರು ಆಹಾರ ಯೋಜನೆ ಮತ್ತು ವಿವಿಧ ಕಾರ್ಯ ಯೋಜನೆಗಳ ಅನುಷ್ಠಾನಕ್ಕೆ ಅಂದು ಸರ್ಕಾರದ ಸಚಿವರುಗಳು ಶಾಸಕರು ಜಿಲ್ಲಾಡಳಿತದ ಅಧಿಕಾರಿಗಳು ಮತ್ತು ರಾಜ್ಯ ದುದ್ದಗಲದಿಂದ ಜನ ಆಗಮಿಸುತ್ತಾರೆ ಎಂದರು. ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಸಿದ್ದು ಪೂಜಾರಿ ಅವರು ಒಂದು ಜಿಲ್ಲೆ ಒಂದು ಉತ್ಪನ್ನ ಓಡಿಓಪಿ ಯೋಜನೆಯ ಮಾಹಿತಿಯನ್ನು ನೀಡಿ ಮಾಧ್ಯಮದ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದರು. ಲಿಂಬೆ ಅಭಿವೃದ್ಧಿ ಮಂಡಳಿ ಎಂಡಿ ಸಂತೋಷ್ ಸಂಪಂಡಿ ಸರ್ವರನ್ನು ಸ್ವಾಗತಿಸಿದರು ಮತ್ತು ಆತ್ಮ ಯೋಜನೆಯ ಎಂಬಿ ಪಟನ್ ಶೆಟ್ಟಿ ಪರಮಾನಂದ ಎಫ್ಪಿಒ ಸಂಸ್ಥೆಯ ಮಹಾದೇವ್ ಅಂಬಲಿ ಅವರು ಉಪಸ್ಥಿತರಿದ್ದು ಕಾರ್ಯಕ್ರಮದ ವಿಸ್ತೃತ ವೇಳಾಪಟ್ಟಿಯ ಬಗ್ಗೆ ಮಾಹಿತಿ ನೀಡಿದರು. ನಮ್ಮ ಜಿಲ್ಲೆಗೆ ನಾಳೆ 23 ಮತ್ತು 24ರಂದು ಬಸವನಾಡಿನ ವಿಜಯನಗರ ವಿಜಯಪುರ ಜಿಲ್ಲೆ ಐತಿಹಾಸಿಕ ತೋಟಗಾರಿಕೆ ಜಿಲ್ಲೆಯ ಸಿರಿಧಾನ್ಯಗಳ ಜಿಲ್ಲೆ ಎಂದು ಪ್ರಖ್ಯಾತಿಯನ್ನು ಪಡೆದಿದೆ. ಈ ಒಂದು ನಾಡಿನಲ್ಲಿ ನಾವೆಲ್ಲ ರೈತ ಕುಟುಂಬದಿಂದ ಜನ್ಮ ತಾಳಿದ ಒಂದು ಸಾರ್ಥಕತೆ ಬದುಕು ಅಂತ ತಿಳ್ಕೊಂಡು ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇವತ್ತು ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿ ಇಂಡಿ ಬರಲಿರುವ ದಿನಾಂಕ 23 ಮತ್ತು 24 ಶನಿವಾರ ಹಾಗೂ ರವಿವಾರದಂದು ಒಂದು ರಾಜ್ಯ ಮಟ್ಟದ ಲಿಂಬೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಹಾಗೂ ಸಿರಿಧಾನ್ಯಗಳ ಮೇಳವನ್ನು ಲಿಂಬೆ ಉತ್ಸವದ ಒಂದು 2022 ಅನ್ನುವಂಥ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನು ಲಿಂಬೆ ಅಭಿವೃದ್ಧಿ ಮಂಡಳಿ ಇವತ್ತು ನಿರ್ಣಯಿಸಿಕೊಂಡಿರತಕ್ಕಂತ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.